ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಒಂದಷ್ಟು ಪೆನ್ನಿ ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತಾರೆ, ಪ್ರೈಸ್ ಕಡಿಮೆ ಇರೋವಂಥ ಸ್ಟಾಕ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ. ನಾನೀಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ಪೆನ್ನಿ ಸ್ಟಾಕ್ಗಳಲ್ಲಿ ವೆಲ್ತ್ ಕ್ರಿಯೇಟ್ ಆಗೋದಕ್ಕಿಂತ ವೆಲ್ತ್ ಡೆಸ್ಟ್ರಾಯ್ ಆಗೋದು ಜಾಸ್ತಿ ಅಂತ. ಆದರೂ ಏನು ಮಾಡೋದು, ತುಂಬ ಜನ ಅವ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ. ಹಾಗಾಗಿ ಪೆನ್ನಿ ಸ್ಟಾಕ್ಗಳಾಗಿದ್ದರೂ ಕೂಡ ಅವುಗಳಲ್ಲಿ ಕೆಲವು ಪಾಸಿಟಿವ್ಸ್ ಇರುವಂತ ಒಂದಷ್ಟು ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಈ ಹಿಂದೆ ಕೂಡ ಈ ಸ್ಟಾಕ್ಗಳ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿದ್ದೀನಿ. ಇನ್ ಕೇಸ್ ನೀವು ತುಂಬ ದಿನದಿಂದ ನನ್ನ ಚಾನಲನ್ನು ಫಾಲೋ ಮಾಡ್ತಿದ್ದೀರಿ ಅಂತಂದರೆ ಈ ಎಲ್ಲ ಸ್ಟಾಕ್ಗಳು ಕೂಡ ನಿಮ್ಗೆ ಈಗಾಗಲೇ ಗೊತ್ತಿರೋವು. ಹಾಗೆ ನಾನು ಈ ಹಿಂದೆ ಕವರ್ ಮಾಡಿದಾಗ ಎಲ್ಲಿದ್ವೋ ಅಲ್ಲೇ ಇದ್ದಾವೆ ಈಗಲೂ ಕೂಡ ಈ ಸ್ಟಾಕ್ಗಳು. ಹಾಗೆ ಇನ್ನೂ ಕೆಲವು ಸ್ಟಾಕ್ಗಳು ನಾನು ಕವರ್ ಮಾಡಿದಾಗ ಇದ್ದಂತಹ ಪ್ರೈಸ್ಗಿಂತ ಇನ್ನೂ ಕೆಳಗಡೆನೆ ಹೋಗಿದ್ದಾವೆ. ಸೊ ಈ ರಿಸ್ಕ್ ಇದ್ದೇ ಇರುತ್ತೆ. ಯಾವ ಪೆನ್ನಿ ಸ್ಟಾಕ್ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ಸ್ ಅನ್ನ ಕೊಡೋದಿಲ್ಲ, ಈಸಿಯಾಗಿ 50-60-70% ಕೂಡ ಕ್ರಾಶ್ ಆಗ್ತವೆ. ಯಾಕಂದ್ರೆ ಈ ಸ್ಟಾಕ್ಗಳು ಮೋಸ್ಟ್ ಆಫ್ ದ ಟೈಮ್ ಆಪರೇಟರ್ ಡ್ರಿವನ್ ಸ್ಟಾಕ್ಗಳಾಗಿರ್ತವೆ. ಬಂದ್ರೆ ಅಪ್ಪರ್ ಸರ್ಕ್ಯೂಟ್, ಹೋದ್ರೆ ಲೋಯರ್ ಸರ್ಕ್ಯೂಟ್, ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ಹಾಗಾಗಿನೇ ಹೇಳೋದು, ಪೆನ್ನಿ ಸ್ಟಾಕ್ಗಳ ಹಿಂದೆ ಹೋದ್ರೆ ನಮ್ಗೆ ವೆಲ್ತ್ ಕ್ರಿಯೇಟ್ ಆಗೋದಕ್ಕಿಂತ ಜಾಸ್ತಿ ವೆಲ್ತ್ ಡೆಸ್ಟ್ರಾಯ್ ಆಗೋದು ಜಾಸ್ತಿ. ಆದ್ರೆ ಪಾಸಿಟಿವ್ಸ್ ಇರುವಂತ ಕೆಲವು ಸ್ಟಾಕ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಪ್ರಮಾಣದ ಇನ್ವೆಸ್ಟ್ಮೆಂಟ್, ನಾನು ಪೆನ್ನಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು ಫಾಲೋ ಮಾಡಬೇಕಾಗಿರುವಂತ ಪಾಯಿಂಟ್ ಅನ್ನ ಈಗಾಗಲೇ ಹಲವು ಸಲ ಹೇಳಿದ್ದೀನಿ. ನೀವು ನಿಮ್ಮ ದುಡ್ಡನ್ನ ಎಷ್ಟು ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೀರಿ ಅಷ್ಟು ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಫಾರ್ ಎಕ್ಸಾಂಪಲ್, 1,000 ಹೋದ್ರೂ ಪರವಾಗಿಲ್ಲ, ನನಗೇನು ಫೈನಾನ್ಷಿಯಲ್ ಸಮಸ್ಯೆ ಆಗೋದಿಲ್ಲ ಅನ್ಸಿದ್ರೆ 1,000 ಅಷ್ಟೇ ಇನ್ವೆಸ್ಟ್ ಮಾಡಬೇಕು, ಅಥವಾ 2,000 ಹೋದ್ರೂ ಪರವಾಗಿಲ್ಲ ಅಂತಂದ್ರೆ 2,000 ಅಷ್ಟೇ. ನೀವು ಈ ಪೆನ್ನಿ ಸ್ಟಾಕಲ್ಲಿ ನನಗೆ ಲಕ್ಷಾಂತರ ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಂತ ನೆಚ್ಕೊಂಡು ಇನ್ವೆಸ್ಟ್ ಮಾಡಬೇಡಿ. ನಾನು ಇನ್ವೆಸ್ಟ್ ಮಾಡಿದ ದುಡ್ಡು ಹೋದ್ರೂ ಹೋಗ್ಬೋದು, ಬಂದರೂ ಬರ್ಬೋದು ಅನ್ನೋದನ್ನ ಫಸ್ಟ್ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸಾಧ್ಯವಾದಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು 10 ರೂಪಾಯಿ ಟ್ರೇಡ್ ಆಗ್ತಿದೆ ಸ್ಟಾಕ್ ಅಂತಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ನಮ್ದು ಬರೀ 100 ರೂಪಾಯಿ ಇರಬೇಕು ಅಥವಾ 200 ರೂಪಾಯಿ ಇರಬೇಕು. ಇದರಲ್ಲಿ ದೊಡ್ಡ ಬದಲಾವಣೆ ಏನಾಗೋದಿಲ್ಲ. ಲಾಸ್ ಆದ್ರೆ 200 ರೂಪಾಯಿನೂ ಹೋಗ್ಬೋದು, ಪ್ರಾಫಿಟ್ ಬಂದ್ರೆ 200 ರೂಪಾಯಿ 1,000 ರೂಪಾಯಿ ಆಗ್ಬೋದು. ಆಗ ಗ್ರೀಡಿಗೆ ಬೀಳ್ತೀವಿ ನಾವು. ಇನ್ ಕೇಸ್ 200 ರೂಪಾಯಿ 1,000 ರೂಪಾಯಿ ಆಯ್ತು ಅಂದ್ರೆ ಅಯ್ಯೋ ನಾನು 20,000 ಹಾಕಿದ್ರೆ 1,00,000 ಆಗೋದಲ್ಲ. ಸೊ ಈ ರೀತಿ ದುರಾಸೆ ಬೇಡ, ಯಾಕಂದ್ರೆ ಅದು ದೊಡ್ಡ ಲಾಸ್ಗೆ ಕಾರಣ ಆಗುತ್ತೆ. ಆ ಪೆನ್ನಿ ಸ್ಟಾಕ್ ಎಷ್ಟೇ ಓಡಿದ್ರು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಕಡಿಮೆನೇ ಇರಬೇಕು, ಆಗ ನಿಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದ್ರೆ, ಅಂದ್ರೆ ಪ್ರೈಸ್ ಪರ್ಫಾರ್ಮೆನ್ಸ್ ಅಲ್ಲ, ನಾನು ಹೇಳ್ತಿರೋದು ಬಿಸ್ನೆಸ್ ಪರ್ಫಾರ್ಮೆನ್ಸ್, ಕಂಪನಿಯ ರಿಸಲ್ಟ್ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಅಂತಂದ್ರೆ ಆಗ ಮತ್ತೆ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಕ್ಯಾಪಿಟಲ್ನು ಸೇವ್ ಮಾಡ್ಕೊಳ್ಬಹುದು, ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದು. ಹಾಗೆ ನೀವು 10 ಪೆನ್ನಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತಂದ್ರೆ 10ರಲ್ಲೂ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗೋದಿಲ್ಲ, ಇದನ್ನ ಪಕ್ಕ ಬರ್ದಿಟ್ಕೊಳ್ಳಿ. ಯಾವುದೋ 1 ಅಥವಾ 2 ನಿಮ್ಗೆ ಲಾಭ ಕೊಡ್ಬೋದು ಅಷ್ಟೇ, ಇನ್ನ 7-8 ಖಂಡಿತ ಲಾಸ್ ಮಾಡ್ತವೆ. ಸೊ ಇದನ್ನ ಕೂಡ ನೀವು ತಿಳ್ಕೊಂಡಿರಿ. ಸೊ ಯಾಕೆ ಇಷ್ಟು 4 ನಿಮಿಷ ನಿಮ್ಗೆ ಬೋರಿಂಗ್ ಲೆಕ್ಚರ್ ಕೊಟ್ಟಿದ್ದೀರಿ ಅಂತಂದ್ರೆ ಈ ಸ್ಟಾಕ್ಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ರಿಸ್ಕ್ ಇರುತ್ತೆ. ಹಾಗಾಗಿ ಸೊ ನೋಡೋಣ, ಒಂದೊಂದೇ ಸ್ಟಾಕ್ಗಳನ್ನ ನೋಡ್ತಾ ಹೋಗೋಣ. ಜೊತೆಗೆ ಇನ್ ಕೇಸ್ ಈ ಸ್ಟಾಕ್ಗಳ ಬಗ್ಗೆ ಡೀಟೇಲ್ಡ್ ವಿಡಿಯೋ ನೋಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಪ್ಲೇಲಿಸ್ಟ್ ನ ಕ್ಲಿಕ್ ಮಾಡಿದ್ರೆ ಪ್ಲೇಲಿಸ್ಟ್ ನೀವು ಇಲ್ಲಿ ನೋಡಬಹುದು. ಸುಮಾರು ಪ್ಲೇಲಿಸ್ಟ್ಗಳನ್ನ ನಾನು ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಪೆನ್ನಿ ಸ್ಟಾಕ್ಗಳಿಗೆ ಅಂತಾನೆ ಒಂದು ಪ್ಲೇಲಿಸ್ಟ್ ಅನ್ನ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. ಪೆನ್ನಿ ಸ್ಟಾಕ್ಗಳಿಗೆ ಪೆನ್ನಿ ಸ್ಟಾಕ್ಸ್ ಅಂತಾನೆ ಪ್ಲೇಲಿಸ್ಟ್ ಅನ್ನ ಮಾಡಿದ್ದೀನಿ. ವ್ಯೂ ಪ್ಲೇಲಿಸ್ಟ್ ಮಾಡಿದ್ರೆ ನಿಮಗೆ ಪ್ಲೇಲಿಸ್ಟ್ ಓಪನ್ ಆಗುತ್ತೆ. ಸುಮಾರು 7-8 ವಿಡಿಯೋಗಳು ಈಗಾಗಲೇ ಇದೆ ಈ ಪ್ಲೇಲಿಸ್ಟ್ ಅಲ್ಲಿ. ಆಲ್ಮೋಸ್ಟ್ ಈಗ ಕವರ್ ಮಾಡ್ತಿರುವಂತಹ ಎಲ್ಲ ಸ್ಟಾಕ್ಗಳ ಬಗ್ಗೆ ಕೂಡ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಒಂದ್ಸಲ ಅವನ್ನ ನೋಡಿ ಕೆಲವೊಂದು ಅಪ್ಡೇಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಆಗ ಸ್ಟಾಕ್ ಪ್ರೈಸ್ ಎಷ್ಟಿತ್ತು, ಈಗ ಎಷ್ಟಿದೆ ಅನ್ನೋದನ್ನು ಕೂಡ ಕಂಪೇರ್ ಮಾಡಿ ನೋಡಿ. ತುಂಬಾ ಸ್ಟಾಕ್ಗಳು ಸೇಮ್ ಲೆವೆಲ್ ಅಲ್ಲಿ ಇದಾವೆ, ಕೆಲವು ಇದ್ದಕ್ಕಿಂತ ಇನ್ನು ಕೆಳಗಡೆನೆ ಹೋಗಿದಾವೆ. ಸೊ ನೋಡೋಣ ಈಗ ಆ ಸ್ಟಾಕ್ಗಳನ್ನ ಯಾವ್ಯಾವ ಅಂತ ನೋಡ್ಕೊಂಡು ಹೋಗೋಣ. ಆ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ಅಷ್ಟೇ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲನೇ ಸ್ಟಾಕ್ ಅನ್ನ ನೋಡೋದಾದ್ರೆ, ಇತ್ತೀಚೆಗೆ ನಾನು ಕವರ್ ಮಾಡಿದಂತ ಮರ್ಕ್ಯುರಿ ಇವಿ ಟೆಕ್ ಲಿಮಿಟೆಡ್, ಅವತ್ತು 20 ರೂಪಾಯಿ ಚಿಲ್ಲರೆ ಇತ್ತು, ಇವತ್ತು ನೋಡ್ಬೋದು 19.74 ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ.
ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, ಬರೀ 329 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 1900% ರಿಟರ್ನ್ಸ್ 1 ಇಯರ್ ಅಲ್ಲಿ. ಸುಮಾರು ಜನ ಅಂದ್ಕೊಳ್ಬಹುದು ನೀವು ಯಾಕೆ ಮುಂಚೆ ಹೇಳಲಿಲ್ಲ ಅಂತ. ಖಂಡಿತ ನನಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಈ ಕಂಪನಿ ಇವಿ ಬಗ್ಗೆ ಕೆಲವೊಂದು ನ್ಯೂಸ್ ಗಳು ಬಂದಾಗ ನನಗೆ ಗೊತ್ತಾಗಿದ್ದು, ಆಗ ನಿಮ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ಮಾಡಿ ನಿಮ್ಮ ಮುಂದೆ ತಂದಿದ್ದೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನೋಡಬಹುದು 5700% ರಿಟರ್ನ್ಸ್. ಹಾಗೆ ಇಲ್ಲಿ ರಿಸ್ಕ್ ಅನ್ನ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಡೌನ್ ಆಗುತ್ತೆ ಅಂತ ನೋಡಬಹುದು. 57% ಈಸಿಯಾಗಿ ಬಿದ್ದೋಗಿದೆ, ಇಲ್ಲಂತ ಅದಕ್ಕಿಂತ ಜಾಸ್ತಿನಾ ಹೌದು 45% ಅದತ್ರ. ಸೊ ಈಗಲೂ ಕೂಡ ಇದರ ಹೈ ಇಂದ ಇಲ್ಲೂ ಕೂಡ ನೋಡಬಹುದು 10% ಡೌನ್ ಆಗಿತ್ತು, ಮತ್ತೆ ಈಗ ರಿಕವರಿ ಮಾಡ್ತಾ ಇದೆ. ಹಾಗಾಗಿನೇ ಇಂತಹ ಸ್ಟಾಕ್ ಗಳಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಯಾರಿಗೊತ್ತು 19 ರೂಪಾಯಿ ಇರೋದು ನಾಳೆ 10 ರೂಪಾಯಿಗೂ ಬರ್ಬೋದು, 5 ರೂಪಾಯಿಗೂ ಬರ್ಬೋದು. ಸೊ ಹಾಗಾಗಿ ನಾವು ಜಾಸ್ತಿ ಕಳ್ಕೊಳ್ಳೋದು ಬೇಡ, ಗಳಿಸೋದು ಕಡಿಮೆ ಆದ್ರೂ ಪರವಾಗಿಲ್ಲ, ಕಳ್ಕೊಳ್ಬಾರ್ದು, ಅಷ್ಟೇ ನನ್ನ ಉದ್ದೇಶ. ಸೊ ಹಾಗಾಗಿ ಆ ರಿಸ್ಕ್ ಎಲ್ಲ ಅರ್ಥ ಮಾಡ್ಕೊಂಡು ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಕಂಪನಿಯನ್ನ ಸ್ಟಡಿ ಮಾಡಿ ಅದ್ರ ನಂತರ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಜುನಿ ಬಯೋಟೆಕ್, 4.90 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಇತ್ತೀಚೆಗೆ ಇದರ Q4 ರಿಸಲ್ಟ್ ಕೂಡ ಕವರ್ ಮಾಡಿದ್ದೆ ನಾನು, ಒಳ್ಳೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಕಂಪನಿ. ಸೊ ಇದರ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 51% ಡೌನ್ 1 ಇಯರ್ ಅಲ್ಲಿ. ಹಾಗೆ 5 ಇಯರ್ಸ್ ಅಲ್ಲಿ, ಇನ್ನು 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ, 2021 ಅಲ್ಲಿ ಲಿಸ್ಟ್ ಆಗಿರುವಂತ ಕಂಪನಿ. ಸೊ ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡೇ ಇಲ್ಲ ನೋಡಬಹುದು. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, ಬರೀ 48 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಯಾವಾಗ ಬೇಕಾದ್ರೂ ಕಂಪನಿ ಇಲ್ಲ ಆಗ್ಬಹುದು, ಆ ರೀತಿ ರಿಸ್ಕ್ ಕೂಡ ಇರುತ್ತೆ ಇಂತಹ ಕಂಪನಿಗಳಲ್ಲಿ. ಹಾಗಾಗಿ ಯೂಶುವಲಿ ನಾನು ಪೆನ್ನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡೋದು. ಬಟ್ ಸ್ಟಿಲ್ ಇದರಲ್ಲಿ ಕೆಲವೊಂದು ಪಾಸಿಟಿವ್ಸ್ ಇದೆ, ಅಂದ್ರೆ ರಿಸಲ್ಟ್ ಕೂಡ ನಾನು ಕವರ್ ಮಾಡಿದ್ದೆ, ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಈಗಾಗಲೇ. ಜೊತೆಗೆ ಈ ಹಿಂದೆ ಇದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಅನ್ನು ಕೂಡ ಮಾಡಿದ್ದೆ, ಆಗ ಅರೌಂಡ್ 6 ರೂಪೀಸ್ ಇತ್ತು, ಈಗ ನೋಡಬಹುದು 4.9 ಬಂದಿದೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಡುಕಾನ್ ಇನ್ಫ್ರಾ ಟೆಕ್ನಾಲಜೀಸ್, ಇದ್ರ ಕೂಡ ಸೇಮ್ ಸ್ಟೋರಿ, ಅರೌಂಡ್ 9 ರೂಪಾಯಿ 10 ರೂಪಾಯಿ ಇತ್ತು ಅನ್ಸುತ್ತೆ, ಮೇ ಬಿ ನಾನು ಕವರ್ ಮಾಡಿದಾಗ, ಈಗಲೂ ಕೂಡ ಡೌನ್ ಅಲ್ಲಿದೆ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು, 204 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ 62% ಡೌನ್, 5 ಇಯರ್ಸ್ ಅಲ್ಲಿ 70% ಡೌನ್ ನೋಡಬಹುದು. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ನೋಡಬಹುದು ಯಾವ ರೀತಿ ಇದೆ ಅಂತ. ಸೊ ಇದ್ರ ಬಗ್ಗೆ ಕೂಡ ಡೀಟೇಲ್ಡ್ ಅನಾಲಿಸಿಸ್ ಅನ್ನ ಮಾಡಿದೀನಿ, ಅದರಲ್ಲಿ ನೀವು ಆ ವಿಡಿಯೋ ನೋಡಿದ್ರೆ ಇದರಲ್ಲಿರುವಂತಹ ಪಾಸಿಟಿವ್ಸ್ ಏನೇನು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ, ಒಂದ್ಸಲ ನೋಡಬಹುದು ಈ ಸ್ಟಾಕ್ ನ ವಿಡಿಯೋ ಕೂಡ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಎಸ್ ಬ್ಯಾಂಕ್. ಇದರಲ್ಲಿ ಎಸ್ ಬ್ಯಾಂಕ್ ಪರವಾಗಿಲ್ಲ ಅಂತಾನೆ ಹೇಳಬಹುದು, ಖಂಡಿತ ಇದು ವೆಲ್ತ್ ಡೆಸ್ಟ್ರಾಯರ್. ಆದ್ರೆ ಈಗ ಟೋಟಲಿ ಬದಲಾಗಿದೆ ಇದರಲ್ಲಿ ಪರಿಸ್ಥಿತಿ. ಹಳೆಯ ಮ್ಯಾನೇಜ್ಮೆಂಟ್ ಹೋಗಿದೆ, ಹೊಸ ಮ್ಯಾನೇಜ್ಮೆಂಟ್ ಬಂದಿದೆ, ಅದು ಸರ್ಕಾರ ಅಥವಾ RBI ನೇಮಕ ಮಾಡಿರುವಂತಹ ಮ್ಯಾನೇಜ್ಮೆಂಟ್ ರನ್ ಮಾಡ್ತಾ ಇದೆ. ಬಿಸ್ನೆಸ್ ವೈಸ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆ, ಆದ್ರೆ ಇದರಲ್ಲಿ NPS ಸ್ವಲ್ಪ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ, ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಕೂಡ ಮಾಡ್ತಾ ಇದೆ ಈ ಸ್ಟಾಕ್. ಸ್ಟಿಲ್ ನೀವು ಕನ್ಸಿಡರ್ ಮಾಡೋದಾದ್ರೆ ಇದರಲ್ಲಿ ಇಲ್ಲಿವರೆಗೂ ನೋಡಿರುವಂತಹ ಸ್ಟಾಕ್ ಗಳಲ್ಲಿ ಸ್ವಲ್ಪ ಸೇಫೆಸ್ಟ್ ಅಂತ ಅಂದ್ರೆ ಎಸ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಸೊ ಇಲ್ಲೂ ಕೂಡ ಸ್ವಲ್ಪ ಕ್ವಾಂಟಿಟಿಯನ್ನ ಬೇಕಾದ್ರೆ ನೋಡಬಹುದು, ಹಾಗಂತ ರೆಕಮೆಂಡ್ ಮಾಡ್ತಿಲ್ಲ. ನೀವು ಸ್ಟಡಿ ಮಾಡಿ ಪರವಾಗಿಲ್ಲ ಅನ್ಸಿದ್ರೆ ಒಂದು 500-1000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಕಳ್ಕೊಳ್ಳೋದೇನಿರೋದಿಲ್ಲ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಇನ್ನೊಂದು ಆಕಾಶ್ ಎಕ್ಸ್ಪ್ಲೋರೇಷನ್ ಸರ್ವಿಸಸ್ ಲಿಮಿಟೆಡ್. ಇದ್ರ ಬಗ್ಗೆ ಕೂಡ ಡೀಟೇಲ್ಡ್ ವಿಡಿಯೋ ಮಾಡಿದೀನಿ. ಹಾಗೆ ಜೊತೆಗೆ ಎಸ್ ಬ್ಯಾಂಕ್ ಬಗ್ಗೆ ಅಂತೂ ಹಲವಾರು ವಿಡಿಯೋಗಳಿದೆ, ಅದ್ರ ಬಗ್ಗೆ ಸಪರೇಟ್ ಪ್ಲೇಲಿಸ್ಟ್ ಕೂಡ ಇದೆ, ಒಂದ್ಸಲ ಬೇಕಾದ್ರೆ ಚೆಕ್ ಮಾಡಬಹುದು. ಸೊ ಈ ಕಂಪನಿಯನ್ನು ಕೂಡ ನಾನು ಈ ಹಿಂದೆ ಕವರ್ ಮಾಡಿದ್ದೆ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು, ಒಂದು ಸಣ್ಣ ಕಂಪನಿ, ಬರೀ 64 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು, 61% ಡೌನ್, 5 ಇಯರ್ಸ್ ಅಲ್ಲಿ 27%, ಅದು ಕೂಡ ಇದರ ಹೈ ಇಂದ ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಅಂತ, 80% ಡೌನ್ ಆಗಿದೆ ಸ್ಟಾಕ್. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಕೂಡ ಇದೆ. ಸೊ ಇದ್ರ ಬಗ್ಗೆ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ಒಂದ್ಸಲ ನೋಡಿ. ಖಂಡಿತ ಬ್ಲೈಂಡ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಡಿ. ಅದಕ್ಕೆ ನಾನು ಹೇಳೋದು ಈ ಸ್ಟಾಕ್ ಗಳನ್ನ ವೆಲ್ತ್ ಡೆಸ್ಟ್ರಾಯರ್ ಅಂತ. ಯಾರಾದ್ರೂ ಈ ಲೆವೆಲ್ ಅಲ್ಲಿ 27-26 ರೂಪಾಯಿ ಬಂದಾಗ ಪರ್ಚೇಸ್ ಮಾಡಿರೋರಿಗೆ ನೋಡಬಹುದು ಎಷ್ಟು ಪ್ರಮಾಣದ ಲಾಸ್ ಅನ್ನ ಕೊಟ್ಟಿದೆ ಅಂತ. ಹಾಗಾಗಿನೇ ಇವು ವೆಲ್ತ್ ಕ್ರಿಯೇಟ್ ಮಾಡೋದಕ್ಕಿಂತ ವೆಲ್ತ್ ಡೆಸ್ಟ್ರಾಯ್ ಮಾಡೋದು ಜಾಸ್ತಿ ಅಂತ ಹೇಳಿದ್ ನಾನು. ಬಟ್ ಇದರಲ್ಲೂ ಕೂಡ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಇದೆ. ಡೀಟೇಲ್ಡ್ ವಿಡಿಯೋನ ಒಂದ್ಸಲ ಪ್ಲೇಲಿಸ್ಟ್ ಅಲ್ಲಿ ನೋಡಿ. ಜೊತೆಗೆ ಆ ಪ್ಲೇಲಿಸ್ಟ್ ಅನ್ನ ಲಿಂಕ್ ಅನ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸಲ ನೋಡ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಟ್ರೈಡೆಂಟ್, ಇದು ಕೂಡ ಬೆಟರ್ ದನ್ ಪೆನ್ನಿ ಸ್ಟಾಕ್ ಅಂತಾನೆ ಹೇಳ್ಬೋದು ಟ್ರೈಡೆಂಟ್ ಅನ್ನ. ಆದ್ರೆ ಈ ವರ್ಷದಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ. ಬಿಸ್ನೆಸ್ ವೈಸ್ ನಾನು ಮಾತಾಡ್ತಿರೋದು, ಸ್ಟಾಕ್ ಪ್ರೈಸ್ ವೈಸ್ ಅಲ್ಲ. ಸ್ಟಾಕ್ ಪ್ರೈಸ್ ವೈಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್, ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ
ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಬಟ್ ಸ್ಟಿಲ್ ಈ ಕಂಪನಿಯನ್ನ ನೀವು ಸ್ಟಡಿ ಮಾಡಬಹುದು. ಕೆಮಿಕಲ್ ಇಂಡಸ್ಟ್ರಿಯಲ್ ಇದೆ, ಪೇಪರ್ ಇಂಡಸ್ಟ್ರಿಯಲ್ ಇದೆ, ಹಾಗೆ ಟೆಕ್ಸ್ಟೈಲ್ ಅಲ್ಲಿ ಕೆಲಸ ಮಾಡುತ್ತೆ. ಸೊ ಮೂರು ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು, 16,000 crore ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 32% ಡೌನ್ ಇದೆ. 5 years ಅಲ್ಲಿ ನೋಡಬಹುದು 458% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು. ಇದ್ರಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರೋದು ಅಂತ ಅಂದ್ರೆ ಟ್ರೈಡೆಂಟ್ ಅಂತಾನೆ ಹೇಳ್ಬೋದು. ಸೊ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು ಹೇಗಿದೆ ಅಂತ. ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನ ಕವರ್ ಮಾಡಿದೀನಿ, ನೋಡಬಹುದು. ಅರೌಂಡ್ 12 rupees ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನ ನಾನು ಕವರ್ ಮಾಡಿದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ, 12 rupees ವಿಡಿಯೋ ಕೂಡ ಇದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್. ಇದು ಕೂಡ ಒಂದು ಒಳ್ಳೆ ಕಂಪನಿ. ಹಾಗೆ ಇದರ ಪ್ರೈಸ್ ಇಷ್ಟಕ್ಕೆ ಬರ್ಲಿಕ್ಕೆ ಕಾರಣ ಕಂಪನಿ ಸ್ಪ್ಲಿಟ್ ಅನ್ನ ಮಾಡಿದ್ದು. ಇದು ಜಾಸ್ತಿ ಇತ್ತು ಪ್ರೈಸ್, ಸ್ಪ್ಲಿಟ್ ಮಾಡಿರೋದ್ರಿಂದ ನಮ್ಗೆ ಕಡಿಮೆ ಪ್ರೈಸ್ ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಕೂಡ ನಾನು ಈ ಹಿಂದೆ ವಿಡಿಯೋನ ಕವರ್ ಮಾಡಿದೀನಿ. ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು, 1,700 crore ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. 1 year ಪರ್ಫಾರ್ಮೆನ್ಸ್ 174% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗೆ 5 years ಅಲ್ಲಿ 435% ರಿಟರ್ನ್ಸ್ ಇದೆ. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು, ಯಾವ ರೀತಿ ಚಾರ್ಟ್ ಇದೆ ಅಂತ. ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತ ಒಂದು ಕಂಪನಿ. ಬೆಟರ್ ದಾನ್ ಎ ಪೆನ್ನಿ ಸ್ಟಾಕ್ ಅಂತ ಒಂದು ಥಂಬ್ನೇಲ್ ಅನ್ನ ಹಾಕಿ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ. ಅರೌಂಡ್ ಆಗ್ಲೂ ಕೂಡ 38 ರೇಂಜ್ ಅಲ್ಲೇ ಇತ್ತು, ಈಗ್ಲೂ ಕೂಡ ಅಲ್ಲೇ ಇದೆ. ಸ್ಟಿಲ್ ಈ ಕಂಪನಿಯಲ್ಲಿ ಪಾಸಿಟಿವ್ಸ್ ಇದೆ, ಬೇಕಾದ್ರೆ ನೀವು ಸ್ಟಡಿ ಮಾಡಬಹುದು. ಈ 7 ಸ್ಟಾಕ್ ಗಳಲ್ಲಿ ನನಗೆ ಸ್ವಲ್ಪ ಪಾಸಿಟಿವ್ಸ್ ಅಂತಂದ್ರೆ ಕಾಣೋದು ರಾಮಾ ಸ್ಟೀಲ್ಸ್ ಅಂದ್ರೆ ಬೆಟರ್ ಅನ್ಸೋದು ಒಂದು. ಹಾಗೆ ಟ್ರೈಡೆಂಟ್ ಜೊತೆಗೆ ಯೆಸ್ ಬ್ಯಾಂಕ್. ಹಾಗೆ ನೀವು ಇವಿ ಸೆಗ್ಮೆಂಟ್ ಅನ್ನ ನೋಡ್ತಿದ್ರಿ ಅಂತಂದ್ರೆ ಮರ್ಕ್ಯೂರಿ ಇವಿ ಟೆಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ ಬೇರೆ 3 ಸ್ಟಾಕ್ ಗಳನ್ನ ಬೇಕಾದ್ರೆ ಡೈರೆಕ್ಟ್ಲಿ ಇಗ್ನೋರ್ ಕೂಡ ಮಾಡಬಹುದು. ಹಾಗೆ ಎಲ್ಲಾ ಸ್ಟಾಕ್ ಗಳಲ್ಲೂ ಇನ್ವೆಸ್ಟ್ ಮಾಡ್ಬೇಕು ಅಂತ ಏನಿಲ್ಲ. ಯಾವುದೋ ಒಂದೆರಡು ಬೆಸ್ಟ್ ಅನ್ಸುವಂತ ಸ್ಟಾಕ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಕಡಿಮೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ನಾನು ಮೊದಲಿಗೆ ಹೇಳಿದಾಗೆ 1,000-2,000 ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಂತಂದ್ರೆ 5,000, ಅದಕ್ಕಿಂತ ಜಾಸ್ತಿ ನಾನಂತೂ ಖಂಡಿತ ಹೇಳೋದಿಲ್ಲ. ಯಾಕಂದ್ರೆ ನಾವು ಈಗ ತಾನೇ ನೋಡಿದ್ವಿ ಪ್ರಾಕ್ಟಿಕಲ್ ಆಗಿ 60-70% ವರೆಗೂ ಕ್ರಾಶ್ ಆಗಿದಾವೆ ಸ್ಟಾಕ್ ಗಳು. ಸೊ ನಮ್ಗೆ ಅದು ಬೇಡ ಅಂತಂದ್ರೆ ಅಥವಾ ಆ ರೀತಿ ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತಂದ್ರೆ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಯಾಕಂದ್ರೆ ಇನ್ ಕೇಸ್ 0 ಆದ್ರೂ ಕೂಡ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಯಾವುದೇ ರೀತಿಯ ಕ್ವಶನ್ ಮಾರ್ಕ್ ಬರಬಾರ್ದು. ಯಾಕಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇರ್ತೀನಿ 10-15 lakh ಇನ್ವೆಸ್ಟ್ ಮಾಡಿರೋ ಅಂತ ಇರ್ತಾರೆ ಕೆಲವೊಂದು ಸ್ಟಾಕ್ ಗಳಲ್ಲಿ. ಒಂದೊಂದು ಸ್ಟಾಕ್ ಗಳಲ್ಲಿ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ತುಂಬಾ ದೊಡ್ಡ ರಿಸ್ಕ್, ಜೊತೆಗೆ ಫೈನಾನ್ಷಿಯಲ್ ಕಂಡೀಷನ್ ಅನ್ನೇ ಹಾಳು ಮಾಡೋ ಅಂತ ಡಿಸಿಷನ್ ಗಳವು. ಖಂಡಿತ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ನೀವು. ನಿಮ್ಮ ಓವರ್ ಆಲ್ ಪೋರ್ಟ್ ಫೋಲಿಯೋದ ವ್ಯಾಲ್ಯೂನಲ್ಲಿ 10% ಯಾವ ಸ್ಟಾಕ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಾರ್ದು. ನೀವು 1 lakh ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ 10% ಅಷ್ಟೇ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಈ ರೀತಿಯ ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು. ಇವು ಕೆಲವೊಂದ್ಸಲ ಸಿಲ್ಲಿ ಅನ್ನಿಸ್ಬೋದು, ಬಟ್ ಅವೇ ತುಂಬಾ ಇಂಪಾರ್ಟೆಂಟ್ ರೂಲ್ಸ್ ಗಳು. ಇವು ಬೇಸಿಕ್ಸ್, ಅದನ್ನ ನಾವು ಫಾಲೋ ಮಾಡಬೇಕು. ರಿಸ್ಕ್ ತಗೊಳ್ತೀವಿ ಅಂತಂದ್ರೆ 10% ಗಿಂತ ಜಾಸ್ತಿ ನೀವು ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅದು ನಮ್ಮ ಮಾರ್ಕೆಟ್ ನ ಬೆಸ್ಟ್ ಶೇರ್ ಆಗಿರಬೇಕು. ಅಂತ ಸ್ಟಾಕ್ ಅಲ್ಲಿ ಬೇಕಾದ್ರೆ ನೀವು 10% ಗಿಂತ ಜಾಸ್ತಿ 15% or 20% ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಓಕೆ, ಬಟ್ 100% ಅಲ್ಲ. ಸೊ ಈ ರೂಲ್ಸ್ ಅನ್ನ ಯಾವತ್ತೂ ಮರಿಬೇಡಿ. ಪೆನ್ನಿ ಸ್ಟಾಕ್ ಗಳಲ್ಲಿ ನಾನು ಹೇಳ್ದಾಗೆ ಮ್ಯಾಕ್ಸಿಮಮ್ 5,000 ಅಷ್ಟೇ, ಅದಕ್ಕಿಂತ ಒಳಗಡೆನೆ ಇರಬೇಕು. ಸರಿಗಳಿರಿ, ದಯವಿಟ್ಟು ಬ್ಲೈಂಡ್ಲಿ ಯಾವ ಶೇರ್ ಅಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಎಲ್ಲಾನು ಕೂಡ ರಿಸ್ಕ್ ಜಾಸ್ತಿ ಇರುವಂತ ಕಂಪನಿಗಳು. ಸ್ಟಡಿ ಮಾಡಿ ಬೆಸ್ಟ್ ಅನ್ಸಿದ್ರೆ ನಿಮ್ಗೆ ಯಾವ್ದಾದ್ರು ಸ್ಟಾಕ್ ಅಂತ ಒಂದೆರಡು ಸ್ಟಾಕ್ ಗಳಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.